ಹಾಯ್ ಫ್ರೆಂಡ್ಸ್ ಒಂದು ಸಣ್ಣ ರಿಕ್ವೆಸ್ಟ್ ನಾನು ನಿಮ್ಮ ಜೊತೆಗೆ ಮಾಡ್ತಾ ಇರುವಂಥದ್ದು ಜಸ್ಟ್ ಎರಡು ಸೆಕೆಂಡ್ ತಗೊಳ್ಳಿ ಈ ಎಪಿಸೋಡನ್ನು ನೋಡೋದಕ್ಕಿಂತ ಮುಂಚಿತವಾಗಿ ಸುದ್ದಿಯಾನದ ಸಬ್ಸ್ಕ್ರೈಬರ್ ಹಾಕಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಒತ್ತಿ ಬೆಂಬಲಿಸಿ ಈಗ ಸುದ್ದಿಯನ್ನ ಆರಂಭಿಸೋಣ ಮಧ್ಯಾಹ್ನದವರೆಗೆ ನಡೆದಿದ್ದಂತಹ ಬೆಳವಣಿಗೆಯನ್ನು ನೋಡ್ತಾ ಇದ್ದಾಗ ಮೇ ಹದಿನೆಂಟರಂದೇ ನೂತನ ಮುಖ್ಯಮಂತ್ರಿ ಹಾಕಿ ಸಿದ್ದರಾಮಯ್ಯನವರು ಪ್ರಮಾಣ ವಚನವನ್ನು ಸ್ವೀಕರಿಸುವಂಥದ್ದು ನಿಚ್ಚಳವಾದಂತೆ ಕಾಣ್ತಾ ಇತ್ತು ಆದರೆ ಕಾಂಗ್ರೆಸ್ ಪಾಳೆಯದಲ್ಲಿ ಲೆಕ್ಕಾಚಾರಗಳೆಲ್ಲ ಬುಡ ಮೇಲಾಗ್ತಾ ಇವೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಮಧ್ಯೆ ದೆಹಲಿಯಲ್ಲಿ ಮುಖ್ಯಮಂತ್ರಿ ಪಟ್ಟದ ಜಿದ್ದಾಜಿದ್ದಿ ಮುಂದುವರೆದಿದೆ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಪ್ರತ್ಯೇಕವಾಗಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದ್ದಾರೆ ತಮ್ಮನ್ನು ಸಿಎಂ ಮಾಡೋದಿಕ್ಕೆ ಸಿದ್ದರಾಮಯ್ಯ ಕಾರಣಗಳನ್ನು ಮುಂದಿಟ್ರೆ ಇತ್ತ ಕೆ ಶಿವಕುಮಾರ್ ನನ್ನನ್ನೇ ಮುಖ್ಯಮಂತ್ರಿ ಮಾಡಿ ಅಂತ ಪಟ್ಟು ಹಿಡಿದಿದ್ದಾರೆ ರಾಹುಲ್ ಭೇಟಿಯ ಬಳಿಕ ಮತ್ತೊಮ್ಮೆ ಮಲ್ಲಿಕಾರ್ಜುನ ಖರ್ಗೆಯವರನ್ನ ಕೂಡ ಡಿಕೆ ಶಿವಕುಮಾರ್ ಅವರು ಭೇಟಿ ಮಾಡಿದ್ದಾರೆ ಈ ವೇಳೆ ನನಗೆ ಸಿಎಂ ಆಗೋದಿಕ್ಕೆ ಅವಕಾಶ ಕೊಡೋದಿಲ್ಲ ಅಂತೇಳಿ ಆದರೆ ನೀವೇ ಮುಖ್ಯಮಂತ್ರಿ ಆಗಿ ಅಂತ ಡಿ ಕೆ ಶಿ ಮತ್ತೊಮ್ಮೆ ಅವರ ಬಳಿ ಹೇಳಿಕೊಂಡಿದ್ದಾರೆ ಡಿ ಸಿಎಂ ಸ್ಥಾನವನ್ನ ಸಾರಾ ಸಗಟಾಗಿ ತಿರಸ್ಕರಿಸಿದ್ದಾರೆ ಆಗೋದಿದ್ರೆ ಸಿಎಂ ಮಾತ್ರ ಮತ್ತಿನ್ಯಾವ ಹುದ್ದೆಯೂ ಬೇಡ ಅಂತ ಬಂಡೆಯಷ್ಟೇ ಗಟ್ಟಿಯಾಗಿ ಡಿ ಕೆ ಶಿವಕುಮಾರ್ ನಿಲುವು ತಾಳಿದ್ದಾರೆ ಖರ್ಗೆ ಭೇಟಿಯ ಬಳಿಕ ಮುಖ ಗಂಟಿಕ್ಕಿಕೊಂಡೇ ಡಿಕೆ ಸುರೇಶ್ ಮನೆಗೆ ಅವರು ತೆರಳಿದ್ದಾರೆ ಸಿದ್ದರಾಮಯ್ಯನವರಿಗೆ ಸಿಎಂ ಹುದ್ದೆ ಬಿಟ್ಟು ಮಾತ್ರ ಮಾತ್ರ ಕೆ ಶಿವಕುಮಾರ್ ಸುತಾರಾಮ್ ಒಪ್ಕೊಳ್ತಾ ಇಲ್ಲ ಇನ್ನು ಕೆ ಶಿವಕುಮಾರ್ ಅಂದುಕೊಂಡಂತೆ ಸೋನಿಯಾ ಗಾಂಧಿಯವರನ್ನ ಕೂಡ ಭೇಟಿಯಾಗೋದಕ್ಕೆ ಸಾಧ್ಯ ಆಗಿಲ್ಲ ಇದೀಗ ಡಿ ಕೆ ಶಿವಕುಮಾರ್ ಪಟ್ಟು ಸಡಿಲಿಸದ ಹಿನ್ನೆಲೆಯಲ್ಲಿ ಪ್ರಿಯಾಂಕಾ ಗಾಂಧಿ ದೂರವಾಣಿ ಮೂಲಕವಾಗಿ ಡಿಕೆ ಶಿವಕುಮಾರ್ ಜೊತೆಗೆ ಮಾತುಕತೆ ನಡೆಸುವಂತಹ ಸಾಧ್ಯತೆ ಇದೆ ಮತ್ತು ಈ ಒಂದು ಇಡೀ ವಿಚಾರದಲ್ಲಿ ಈಗ ಪ್ರಿಯಾಂಕಾ ಗಾಂಧಿಯವರು ಕೂಡ ಮಧ್ಯಪ್ರವೇಶ ಮಾಡುವಂತಹ ಅನಿವಾರ್ಯತೆ ಸೃಷ್ಟಿಯಾದಂತೆ ಭಾಸವಾಗ್ತಾ ಇದೆ ಇನ್ನು ಮುಖ್ಯಮಂತ್ರಿ ಯಾರು ಅನ್ನೋದನ್ನ ಹೈಕಮಾಂಡ್ ತೀರ್ಮಾನಿಸಿ ಘೋಷಣೆ ಮಾಡುವುದಕ್ಕಿಂತಲೂ ಮುಂಚಿತವಾಗಿಯೇ ಸಿದ್ದರಾಮಯ್ಯನವರ ಬೆಂಬಲಿಗರು ಪಟಾಕಿ ಹಚ್ಚಿ ಸಂಭ್ರಮವನ್ನ ಆಚರಿಸಿಕೊಂಡಿದ್ದಾರೆ ಅತ್ತ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ರಾಹುಲ್ ಗಾಂಧಿ ಜೊತೆಗೆ ಚರ್ಚಿಸಿ ಹೊರಬರ್ತಾ ಇದ್ದಂತೆಯೇ ಕೆಪಿಸಿಸಿ ಮಹಿಳಾ ಘಟಕದ ಅಧ್ಯಕ್ಷೆ ಪುಷ್ಪಾ ಅಮರ್ನಾಥ್ ಮತ್ತು ಅಶೋಕ್ ಪಟ್ಟಣ್ ಮುಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೈಕಮಾಂಡ್ ನಿರ್ಧಾರ ಮಾಡಿದ್ದು ಘೋಷಣೆ ಮಾತ್ರ ಬಾಕಿ ಅಂತ ಗಂಟಾಘೋಷವಾಗಿನೇ ಬಹಿರಂಗವಾಗಿನೇ ಹೇಳಿಕೆಯನ್ನು ಕೊಟ್ಟಿದ್ರು ಬೆಂಗಳೂರಿನಲ್ಲಿ ಸಿದ್ದರಾಮಯ್ಯ ಮನೆ ಮುಂದೆ ಜಮಾಯಿಸಿದ್ದಂತಹ ಅಭಿಮಾನಿಗಳೆಲ್ಲ ಪಟಾಕಿ ಸಿಡಿಸಿ ಸಿದ್ದು ಕಟೌಟ್ಗೆ ಹಾಲಿನ ಅಭಿಷೇಕವನ್ನ ಮಾಡಿ ಸಿಹಿಯನ್ನು ಹಂಚಿದ್ರು ಸಾಲದಕ್ಕೆ ಗುರುವಾರವೇ ಪ್ರಮಾಣವಚನ ಅಂತ ಬೆಂಗಳೂರಿನ ಕಂಠೀರವ ಸ್ಟೇಡಿಯಂನಲ್ಲೂ ಕೂಡ ತಯಾರಿ ಶುರುವಾಗಿತ್ತು ಪೊಲೀಸರು ಭದ್ರತಾ ವ್ಯವಸ್ಥೆಗೆ ಮುಂದಾಗಿದ್ರು ಇಷ್ಟಾಗ್ತಾ ಇದ್ದಂತನೇ ದೆಹಲಿಯಲ್ಲಿ ರೊಚ್ಚಿಗೆದ್ದ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸಿಎಂ ಯಾರು ಅನ್ನುವುದು ಇನ್ನೂ ತೀರ್ಮಾನ ಆಗಿಲ್ಲ ಬಿಜೆಪಿ ಹಬ್ಬಿಸ್ತಾ ಇರುವ ಸುಳ್ಳು ಸುದ್ದಿಗಳಿಗೆ ಕಿವಿ ಕೊಡಬೇಡಿ ಅಂತ ಕೆಂಡಾಮಂಡಲರಾದರು ಕಂಠೀರವ ಸ್ಟೇಡಿಯಂನಲ್ಲಿ ಪ್ರಮಾಣವಚನ ತಯಾರಿ ಅರ್ಧಕ್ಕೆ ಸ್ಥಗಿತಗೊಂಡಿತ್ತು ಇನ್ನು ಡಿ ಕೆ ಶಿವಕುಮಾರ್ ಇಂತಹ ಸುಳ್ಳು ಸುದ್ದಿಯನ್ನ ಪ್ರಸಾರ ಮಾಡಿ ಹೆಸರು ಕೆಡಿಸಿಕೊಳ್ತೀರಿ ಅಂತ ಮಾಧ್ಯಮ ಸಂಸ್ಥೆಗಳ ಮೇಲಿನೇ ಮುಗಿಬಿದ್ರು ಹಾಗಿದ್ರೆ ಕರ್ನಾಟಕದ ಮುಖ್ಯಮಂತ್ರಿ ಹೆಸರು ಘೋಷಣೆ ಆಗೋದು ಯಾವಾಗ ಇದು ನಮ್ಮೆಲ್ಲರನ್ನೂ ಕೂಡ ಕಳೆದ ನಾಲ್ಕು ದಿನಗಳಿಂದ ಕಾಡ್ತಾ ಇರುವಂತಹ ಪ್ರಶ್ನೆ ಸದ್ಯದ ಮಾಹಿತಿಯ ಪ್ರಕಾರ ಮುಂದಿನ ಇಪ್ಪತ್ನಾಲ್ಕರಿಂದ ನಲವತ್ತೆಂಟು ಗಂಟೆಗಳಲ್ಲಿ ಸಿಎಂ ಯಾರು ಅನ್ನೋ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ನಿಂದ ಅಂತಿಮ ತೀರ್ಮಾನ ಆಗಲಿದೆಯಂತೆ ಮುಂದಿನ ಎಪ್ಪತ್ತೆರಡು ಗಂಟೆಗಳಲ್ಲಿ ನೂತನ ಮುಖ್ಯಮಂತ್ರಿ ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಇದೆ ಈ ನಲವತ್ತೆಂಟು ಗಂಟೆ ಎಪ್ಪತ್ತೆರಡು ಗಂಟೆಯ ಅಬ್ಸರ್ವೇಷನ್ ಅನ್ನೋದನ್ನು ನಾವು ಕೇಳ್ತೀವಿ ನೋಡಿ ಐ ಸಿ ಯುನಲ್ಲಿದ್ದಾಗ ನಲವತ್ತೆಂಟು ಗಂಟೆ ಏನು ಹೇಳೋಕ್ಕಾಗಲ್ಲ ಎಪ್ಪತ್ತೆರಡು ಗಂಟೆ ನಂತರ ನಾವು ನಿರ್ಧಾರ ಕೈಗೊಳ್ಬೋದು ಅಂತೇಳಿ ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಆಯ್ಕೆಯ ವಿಚಾರ ಅದರ ಗಡುವುಗಳನ್ನು ನೋಡ್ತಾ ಇದ್ದರೆ ಇಪ್ಪತ್ನಾಲ್ಕು ಗಂಟೆಲಾಗ್ಬೋದು ನಲವತ್ತೆಂಟು ಗಂಟೆಲಾಗ್ಬೋದು ಎಪ್ಪತ್ತೆರಡು ಗಂಟೇಲಾಗ್ಬೋದು ಈ ರೀತಿಯಾಗಿ ಗಂಟೆಗಳ ಗಡುವು ಈಗ ಶುರುವಾಗಿರುವಂಥದ್ದು ನಿಜಕ್ಕೂ ಬಹುಮತ ಬಂದ ಮೇಲೆ ಏನೆಲ್ಲ ಜಟಾಪಟಿ ನಡೆಬೋದು ಅನ್ನುವಂತಹ ನಿರೀಕ್ಷೆ ಇತ್ತು ಅದೇ ಸ್ವರೂಪದಲ್ಲಿ ನಡೀತಾ ಇದೆ ಕಾಂಗ್ರೆಸ್ ಪಾಳ್ಯದಲ್ಲಿ ಈ ನಡುವೆ ಇನ್ನೊಂದು ಸುದ್ದಿಯೂ ಕೂಡ ರಾಜಕೀಯ ಪಡಸಾಲೆಯಲ್ಲಿ ಹರಿದಾಡ್ತಾ ಇದೆ ಶುಕ್ರವಾರದಿಂದ ಎರಡು ಮೂರು ದಿನಗಳ ಕಾಲ ರಾಜ್ಯಪಾಲರು ಕೂಡ ಔಟ್ ಆಫ್ ಸ್ಟೇಷನ್ ನಲ್ಲಿ ಇರ್ತಾರಂತೆ ಹಾಗೊಂದು ವೇಳೆ ರಾಜ್ಯಪಾಲರು ಲಭ್ಯರಾಗುವುದಿಲ್ಲ ಅಂತೇಳಿ ಆದ್ರೆ ಸಿದ್ದರಾಮಯ್ಯವರು ಅಥವಾ ಸಿದ್ರಾ ಶಿವಕುಮಾರ್ ಅವರು ಯಾರೇ ಮುಖ್ಯಮಂತ್ರಿ ಆದರೂ ಕೂಡ ಅಥವಾ ಯಾರೇ ಇನ್ಯಾರೇ ನೂತನ ಮುಖ್ಯಮಂತ್ರಿ ಆದರೂ ಕೂಡ ಅವರ ಪ್ರಮಾಣ ವಚನ ಏನಾದರೂ ಮತ್ತೆ ಮುಂದಿನ ವಾರಕ್ಕೆ ಏನಾದರೂ ಪೋಸ್ಟ್ಪೋನ್ ಆಗ್ಬಿಡುತ್ತಾ ಅನ್ನುವಂತಹ ಅನುಮಾನವೂ ಕೂಡ ಶುರುವಾಗಿದೆ ಇವೆಲ್ಲದರ ಮಧ್ಯೆ ರಾಜ್ಯಪಾಲರನ್ನ ಇಟ್ಟುಕೊಂಡು ಬಿಜೆಪಿ ಏನೋ ಗೇಮ್ ಆಡ್ತಾ ಇದೆ ಅನ್ನುವಂತಹ ಮಾತುಗಳು ಕೂಡ ಕಾಂಗ್ರೆಸ್ ವಲಯದಲ್ಲಿ ಹರಿದಾಡ್ತಾ ಇದೆ ಇದು ಸತ್ಯವೋ ಸುಳ್ಳು ಅನ್ನೋದಕ್ಕಿಂತಲೂ ಕೂಡ ಹೆಚ್ಚಾಗಿ ಕರ್ನಾಟಕಕ್ಕೆ ಈ ಕ್ಷಣದವರೆಗೂ ಮುಖ್ಯಮಂತ್ರಿ ಯಾರು ಅನ್ನುವಂಥದ್ದು ಖಚಿತವಾಗಿಲ್ಲ ಅನ್ನುವಂಥದ್ದು ಸದ್ಯದ ಪ್ರಮುಖ ವಿಚಾರ ನ್ಯೂಸ್ ಶೋದಲ್ಲಿ ಪ್ರತಿನಿತ್ಯ ಇಂತಹ ಇಂಟ್ರೆಸ್ಟಿಂಗ್ ಸುದ್ದಿಗಳು ಹೀಗಾಗಿ ಸುದ್ದಿಯಾನವನ್ನು ಫಾಲೋ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸುದ್ಯಾನದ ಸಬ್ಸ್ಕ್ರೈಬರ್ ಆಗಿ ನಮಸ್ಕಾರ